ಸ್ಯಾಂಟ್ರೋ ರವಿ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಸಿಐಡಿಗೆ ವರ್ಗಾವಣೆ ಹಿನ್ನೆಲೆಯಲ್ಲಿ ಮೈಸೂರಿಗೆ ಆಗಮಿಸಿದ್ದಾರೆ ಸಿಐಡಿ ಅಧಿಕಾರಿಗಳು. ನಿನ್ನೆಯಷ್ಟೇ ಸಿಐಡಿ ಅಧಿಕಾರಿಗಳಿಗೆ ವರ್ಗಾವಣೆ ಮಾಡಲಾಗಿತ್ತು ಸ್ಯಾಂಟ್ರೋ ರವಿ ಕೇಸನ್ನ. ಮೈಸೂರಿಗೆ ಆಗಮಿಸಿದ್ದಾರೆ ಈ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು. ಡಿವೈಎಸ್ಪಿ ನರಸಿಂಹಮೂರ್ತಿ ನೇತೃತ್ವದ ಸಿಐಡಿ ತಂಡ ಮೈಸೂರಿಗೆ ಆಗಮಿಸಿದೆ. ವಿಜಯನಗರ ಪೊಲೀಸರಿಂದ ಮಾಹಿತಿ ಪಡೆದಿದ್ದಾರೆ ಸಿಐಡಿ ಅಧಿಕಾರಿಗಳು. ಪ್ರಕರಣಕ್ಕೆ ಸಂಬಂಧಪಟ್ಟ ಕಡತಗಳನ್ನು ವಶಕ್ಕೆ ಪಡೆದಿದೆ ಸಿಐಡಿ. ತನಿಖಾಧಿಕಾರಿ ಶಿವಶಂಕರ್ರಿಂದ ಮಾಹಿತಿ ಪಡೆದಿದ್ದಾರೆ ಸಿಐಡಿ ಅಧಿಕಾರಿಗಳು. ಸ್ಯಾಂಟ್ರೋ ರವಿ ಪ್ರಕರಣ ಸಿಐಡಿಗೆ ವರ್ಗಾವಣೆ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ಮೈಸೂರಿಗೆ ಆಗಮಿಸಿದ್ದಾರೆ. ಸಂತ್ರಸ್ತೆ ನೀಡಿರುವ ದೂರು ಹಾಗೂ ವರ್ಗಾವಣೆ ದಂಧೆ ಪಿಎಸ್ಐ ಹಗರಣದ ತನಿಖೆಯನ್ನ. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ. ಮಾಡಿದಂತಹ ತಂಡದಿಂದಲೇ ರವಿ ಪ್ರಕರಣ ತನಿಖೆ. ಹೈಟೆಕ್ ವೇಶ್ಯಾವಾಟಿಕೆ ಬಗ್ಗೆಯೂ ಕೂಡ ಸಿಐಡಿ ತಂಡದಿಂದ ವಿಚಾರಣೆ ನಡೆಯಲಿದೆ. ಈಗಾಗಲೇ ಆತನ ವಿರುದ್ಧ ದಾಖಲಾಗಿರುವಂತಹ ದೂರಿನ ಹಿನ್ನೆಲೆಯಲ್ಲಿ ಎಲ್ಲಾ ಮಾಹಿತಿಯನ್ನ ಸಿಐಡಿ ಅಧಿಕಾರಿಗಳು ಕಲೆ ಹಾಕ್ತಿದ್ದಾರೆ. ಹೆಚ್ಚಿನ ಮಾಹಿತಿಯನ್ನ ನೀಡುತ್ತಾರೆ ನಮ್ಮ ಪ್ರತಿನಿಧಿ ಸುರೇಶ್, ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸುರೇಶ್, ಈಗಾಗಲೇ ಸಿಐಡಿ ಅಧಿಕಾರಿಗಳಿಗೆ ಈ ಕೇಸನ್ನ ವರ್ಗಾವಣೆ ಮಾಡಿರುವಂತಹ ಹಿನ್ನೆಲೆಯಲ್ಲಿ ಸಿಐಡಿ ಅಧಿಕಾರಿಗಳು ಅಲ್ಲಿಗೆ ಆಗಮಿಸಿರುವಂತದ್ದು, ವಶಕ್ಕೆ ಪಡೆಯುವಂತಹ ಪ್ರೊಸೀಜರ್ ಯಾವಾಗ ನಡೆಯುತ್ತೆ, ಜೊತೆಗೆ ಈಗ ಸದ್ಯಕ್ಕೆ ಆಗ್ತಾ ಇರುವಂತಹ ಬೆಳವಣಿಗೆಗಳು ಏನೇನು ಅಂತ ಸುರೇಶ್? ರಜನಿ, ಏನು ಇಡೀ ರಾಜ್ಯಾದ್ಯಂತ ಹೈ ಪ್ರೊಫೈಲ್ ಕೇಸ್ ಅಂತ ಹೇಳಿ ಬಿಂಬಿತ ಆಗಿದ್ದಂತಹ ಸೆಂಟ್ರೋ ರವಿ ಪ್ರಕರಣ ರಾಜ್ಯ ಸರ್ಕಾರ ಇದೀಗ ಸಿಐಡಿಗೆ ವಹಿಸಿದೆ. ಮೈಸೂರಿನ ವಿಜಯನಗರ ಠಾಣೆಯಲ್ಲಿ ದಾಖಲಾಗಿದ್ದಂತಹ ದೂರು ಸೇರಿದಂತೆ ಏನು ಅಕ್ರಮ ಹಣದ ವರ್ಗಾವಣೆ ಆರೋಪ, ಜೊತೆಗೆ ಈ ವರ್ಗಾವಣೆಯ ಆರೋಪ ಜೊತೆಗೆ ಅಕ್ರಮ ಹಣವನ್ನ ಮಾಡಿದ್ದಾರೆ ಅನ್ನೋ ಒಂದು ಆರೋಪಕ್ಕೆ ಸಂಬಂಧಪಟ್ಟಂತೆ ಸಮಗ್ರವಾಗಿ ಅಂದ್ರೆ ಕೆ ಎನ್ ಮಂಜುನಾಥ್ ಏನಿದ್ದಾರೆ ಸೆಂಟ್ರೋ ರವಿಯ ವಿಚಾರವನ್ನ ಸಮಗ್ರವಾಗಿ ತನಿಖೆಯನ್ನ ಮಾಡಬೇಕು ಅಂತ ಹೇಳಿ ಗೃಹ ಸಚಿವ ಮೈಸೂರು ಗೃಹ ಇಲಾಖೆ ಆದೇಶವನ್ನ ಮಾಡಿತ್ತು. ಇದರನ್ವಯ ಇದೀಗ ಪಿಎಸ್ಐ ಹಗರಣವನ್ನ ತನಿಖೆ ಮಾಡುತ್ತಿದ್ದಂತಹ ತಂಡವೇ ಇದೀಗ ಸೆಂಟ್ರೋ ರವಿ ಪ್ರಕರಣವನ್ನ ತನಿಖೆ ಮಾಡೋದಕ್ಕೆ ಮುಂದಾಗಿದೆ. ಮೈಸೂರಿಗೆ ಆಗಮಿಸಿರ್ತಕ್ಕಂಥ ಸಿಐಡಿ ಅಧಿಕಾರಿಗಳ ನೇತೃತ್ವ ತಂಡ ವಿಜಯನಗರ ಪೊಲೀಸರಿಂದ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ತಾ ಇದೆ. ಡಿವೈಎಸ್ಪಿ ನರಸಿಂಹಮೂರ್ತಿ ನೇತೃತ್ವದ ತಂಡ ಈ ಒಂದು ತನಿಖೆಯನ್ನ ಮಾಡ್ತಾ ಇರ್ತಕ್ಕಂಥದ್ದು, ತನಿಖಾಧಿಕಾರಿಯಾಗಿರ್ತಕ್ಕಂಥ ಶಿವಶಂಕರ್ ಅವರಿಂದ ಸಮಗ್ರವಾದಂತಹ ಮಾಹಿತಿಯನ್ನ ಈಗಾಗಲೇ ಪಡ್ಕೊಂಡಿದೆ. ಸಿಐಡಿ ತಂಡದಲ್ಲಿ ಡಿವೈಎಸ್ಪಿ ಸೇರಿದಂತೆ ಇನ್ಸ್ಪೆಕ್ಟರ್ ಪಿಎಸ್ಐಗಳು ಹಾಗೂ ಸಿಬ್ಬಂದಿ ಕೂಡ ಈ ಒಂದು ತಂಡದಲ್ಲಿ ಕೆಲಸವನ್ನ ಮಾಡ್ತಾ ಇರ್ತಕ್ಕಂಥದ್ದು. ಸಂತ್ರಸ್ತೆ ನೀಡಿರುವಂತಹ ದೂರು ಹಾಗೂ ವರ್ಗಾವಣೆಯ ದಂಧೆ ಹೈಟೆಕ್ ವಿಷಯವಾಟಿಕೆ ಸೇರಿದಂತೆ ವಾಟ್ಸ್ಆಪ್ ಆಡಿಯೋ ಚಾಟ್ಸ್ ಮತ್ತೆ ವಾಟ್ಸ್ಆಪ್ ಚಾಟ್ಸ್ ಏನಿದೆ ಕಾಲ್ ಡೀಟೇಲ್ಸ್ ಬಗ್ಗೆಯೂ ಕೂಡ ತನಿಖೆಯನ್ನ ಈ ಸಿಐಡಿ ತಂಡ ಮಾಡುವಂತಹ ಸಾಧ್ಯತೆ ಇರ್ತಕ್ಕಂಥದ್ದು. ಇಂದು ಅಥವಾ ನಾಳೆ ನ್ಯಾಯಾಲಯಕ್ಕೆ ಅರ್ಜಿಯನ್ನ ಸಲ್ಲಿಸಿ ರವಿಯನ್ನ ಸಿಐಡಿ ತಂಡ ವಶಕ್ಕೆ ಪಡೆದು ಹೆಚ್ಚಿನ ವಿಚಾರಣೆಯನ್ನ ಮಾಡುವಂತಹ ಸಾಧ್ಯತೆ ಇರತಕ್ಕಂಥದ್ದು. ಆ ಮಹಿಳೆ ಏನಿದ್ದಾಳೆ ಅಂದ್ರೆ ಸಂತ್ರಸ್ತ ಮಹಿಳೆಯನ್ನು ಕೂಡ ಮಾಹಿತಿಯನ್ನ ಪಡೆದುಕೊಂಡು ಅವರಿಂದ ಆಕೆಯ ಬಳಿ ಇರ್ತಕ್ಕಂಥ ಸಾಕ್ಷ್ಯಾಧಾರಗಳನ್ನು ಕೂಡ ಸಿಐಡಿ ಅಧಿಕಾರಿಗಳು ಕಲೆ ಹಾಕುವಂತಹ ಸಾಧ್ಯತೆ ಇರತಕ್ಕಂಥದ್ದು. ರಚನಿ, ಥ್ಯಾಂಕ್ ಯು ಸುರೇಶ್ ಮಾಹಿತಿಗೆ. ಬಿಸ್ನೆಸ್ ಲೋನ್ ಕೊಡಿ ಅಂತ ಬ್ಯಾಂಕಿಗೆ ಹೋದ್ರೆ ಬಿಸ್ನೆಸ್ ಪ್ಲಾನ್ ಕೊಡಿ ಅಂತ ಅವ್ರು ಕೇಳ್ತಾರೆ. ಬಿಸ್ನೆಸ್ ಪ್ಲಾನ್ ಮಾಡೋದು ಹೇಗೆ ಅಂತ ಪ್ರಾಕ್ಟಿಕಲ್ ಆಗಿ ಕಲಿಬೇಕಾ? ಫ್ರೀಡಂ ಆಪ್ ಅನ್ನ ಈಗಲೇ ಡೌನ್ಲೋಡ್ ಮಾಡಿ.